ಶ್ರೀ ರಾಘವೇಂದ್ರ ನಮಃ. ಸ್ನೇಹಿತರೆ, ರಾಘವೇಂದ್ರ ಸ್ವಾಮಿಗಳು ತನ್ನ ಭಕ್ತನಿಗೆ ಹಣಕಾಸಿನ ನೆರವನ್ನು ಕೊಡ್ತಾರೆ. ಅದು ಒಂದಲ್ಲ ಎರಡಲ್ಲ, 25 ಲಕ್ಷ ರೂಪಾಯಿಗೂ ಹೆಚ್ಚು ಹಣವನ್ನು ರಾಘವೇಂದ್ರ ಸ್ವಾಮಿಗಳು ತನ್ನ ಭಕ್ತನಿಗೆ ಕೊಡ್ತಾರಂತೆ. ಅದು ಹೇಗೆ ಅಂತ ಹೇಳಿಬಿಟ್ಟು ತಿಳಿಸ್ಕೊಡ್ತೀನಿ. ಸಂಪೂರ್ಣವಾಗಿ ಈ ಒಂದು ವಿಡಿಯೋವನ್ನು ನೋಡಿ, ಹಾಗೆ ಶ್ರೀ ರಾಘವೇಂದ್ರ ನಮಃ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಸ್ನೇಹಿತರೆ, ಈ ಒಂದು ಮಾಹಿತಿ ನಮ್ಮ ಸ್ನೇಹಿತರು ನಮಗೆ ವಾಟ್ಸಪ್ ಮುಖಾಂತರ ಒಂದು ಹಂಚಿಕೊಂಡಿರ್ತಾರೆ. ಈ ಒಂದು ಮಾಹಿತಿ ನಮಗೆ ವಾಟ್ಸಪ್ನಲ್ಲಿ ಸಿಕ್ಕಿರುತ್ತೆ. ಆದ ಕಾರಣ ಹೆಚ್ಚಿನ ಮಾಹಿತಿಗಳೆಲ್ಲ ನನಗೆ ಸಿಕ್ಕಿರುವಷ್ಟು ಮಾಹಿತಿಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸ್ನೇಹಿತರೆ, ಇದು ನಡೆದಿರೋದು ಮೊನ್ನೆಯ ಫೆಬ್ರವರಿ ತಿಂಗಳಿನಲ್ಲಿ, ಅಂದರೆ 2023 ಫೆಬ್ರವರಿಯ ತಿಂಗಳ ಮೊದಲನೇ ವಾರದಲ್ಲಿ ನಡೆದ ಒಂದು ಘಟನೆ ಆಗಿದೆ. ಕೃಷ್ಣೇಗೌಡ ಪಾಟೀಲ್ ಅನ್ನೋರು, ಇದು ಮುದ್ದೇಬಿಹಾಳದಲ್ಲಿ ನಡೆದಿದೆಯಂತೆ. ಇವರು ತುಂಬ ಬಡವರಾಗಿರ್ತಾರೆ, ಆಮೇಲೆ ಇವರ ಒಂದು ಉದ್ಯೋಗ ಟೈಲರಿಂಗ್ ಆಗಿರುತ್ತಂತೆ. ಮತ್ತು ಇವರಿಗೆ ಒಂದು 4 ಎಕರೆ ಹೊಲ ಇರುತ್ತೆ, ಅದನ್ನು ಇಬ್ಬರು ಗಂಡು ಮಕ್ಕಳು ಕೂಡ ಹೇಗೋ ಕಷ್ಟಪಟ್ಟು ನೋಡ್ಕೊತಾ ಇರ್ತಾರಂತೆ. ಹಾಗೆ ಮತ್ತು ಅವರು ಒಂದು ಮಕ್ಕಳಿಗೆ PUC ವರ್ಗಿ ಕೂಡ ಓದಿಸಿರ್ತಾರಂತೆ. ಆದರೆ ಹುಡುಗರು ತುಂಬ ಬ್ರಿಲಿಯಂಟ್ ಆಗಿದ್ದರೂ ಕೂಡ ಅವರಿಗೆ ಮಕ್ಕಳನ್ನು ಮುಂದೆ ಓದಿಸೋದಕ್ಕೆ ಅವ್ರ ಹತ್ರ ಒಂದು ಸ್ವಲ್ಪ ಕೂಡ ಹಣ ಇರೋದಿಲ್ಲವಂತೆ. ಈ ಒಂದು ಕೃಷ್ಣೇಗೌಡ ಪಾಟೀಲ್ ಅವರಿಗೆ ಇದೇ ತುಂಬ ಚಿಂತೆ ಆಗಿಬಿಡ್ತಂತೆ. ಹಣದ ಕೊರತೆಯಿಂದ ಮಕ್ಕಳನ್ನು ಮುಂದೆ ಹೇಗೆ ಓದಿಸ್ಬೇಕು, ತಾನು ಮಾಡೋದು ಒಂದು ಟೈಲರಿಂಗ್ ಉದ್ಯೋಗದಿಂದ ಹೇಗೆ ಒಂದು ಮನೆಯ ಜೀವನವನ್ನು ನಡೆಸಬೇಕು ಅಂತ ಹೇಳ್ಬಿಟ್ಟು ತುಂಬ ಚಿಂತೆಯಲ್ಲಿರ್ತಾರಂತೆ. ಇವರದೇ ಕುಟುಂಬದಲ್ಲಿ ಇವರ ಅಣ್ಣನ ಮಗನಾದ ಒಂದು ಯಲಗೋರೇಶ್ ದೇಸಾಯಿ ಅನ್ನೋರು ರಾಘವೇಂದ್ರ ಸ್ವಾಮಿಗಳ ಒಂದು ಮೊರೆ ಹೋಗಿ ಅಂತ ಹೇಳಿಬಿಟ್ಟು ತಿಳಿಸ್ತಾರಂತೆ. ರಾಘವೇಂದ್ರ ಸ್ವಾಮಿಗಳ ಒಂದು ಮಂತ್ರಗಳನ್ನು ಹೇಳೋದ್ರಿಂದ, ಹಾಗೆಯೇ ರಾಘವೇಂದ್ರ ಸ್ವಾಮಿಗಳ ಒಂದು ದರ್ಶನವನ್ನು ಮಾಡೋದ್ರಿಂದ ನಿಮ್ಮ ಪಾಪಗಳು ಎಲ್ಲವೂ ಕೂಡ ಪರಿಹಾರ ಆಗುತ್ತೆ, ನಿಮ್ಮ ಎಲ್ಲ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ ಅಂತ ಹೇಳಿಬಿಟ್ಟು ತಿಳಿಸ್ಕೊಡ್ತಾರಂತೆ. ಅದೇ ರೀತಿ ಕೃಷ್ಣೇಗೌಡ ಪಾಟೀಲ್ ಅವರು ಏನು ಮಾಡ್ತಾರಂತಂದರೆ, ಒಂದು ಮಂತ್ರಾಲಯ ಶ್ರೀಮಠಕ್ಕೆ ಹೋಗಿ ರಾಯರ ಮುಂದೆ ತನ್ನ ಅಳಲನ್ನು ಹೇಳ್ಕೊಳ್ತಾರಂತೆ. ರಾಯರ ಮುಂದೆ ಒಂದು ಪರಿಪರಿಯಾಗಿ ಬೇಡ್ಕೊಂಡು ಬರ್ತಾರಂತೆ. ಹೀಗೆ ಕೇಳ್ಕೊಂಡು ಬರೋಷ್ಟರಲ್ಲೇ ಇವರಿಗೆ ಒಂದು ಶುಭ ಸುದ್ದಿ ಅನ್ನೋದು ಕಾದ್ಬಿಟ್ಟಿರುತ್ತೆ. ಇವರಿನ್ನೂ ಮನೆಗೆ ಬಂದೇ ಇಲ್ಲ, ಆಗಲೇ ಇವರಿಗೆ ಒಂದು ಫೋನ್ ಬರುತ್ತೆ. ಇವರು ಮಂತ್ರಾಲಯ ಮಠದಲ್ಲಿ ಒಂದು 2-3 ದಿನ ಸೇವೆಯನ್ನು ಮಾಡಿರ್ತಾರೆ. ನಂತರ ಏನಾಗುತ್ತಂತಂದರೆ, ಮಂತ್ರಾಲಯದಿಂದ ಒಂದು ಬರೋಷ್ಟಕ್ಕೆ ಇವರ ಒಂದು 4 ಎಕರೆ ಏನಿದೆ, ಆ ಒಂದು ಬರಡು ಭೂಮಿ ಆಗಿರುತ್ತಲ್ಲ, ಆ ಒಂದು ಹೊಲದಲ್ಲಿ ಒಂದು ಹೈ ಟೆನ್ಷನ್ ಕಂಬ ಹಾಕೋದಕ್ಕೆ ಸರ್ಕಾರದವರು ಇವರಿಗೆ ಒಂದಿಷ್ಟು ಹಣವನ್ನು ಸಹಾಯ ಮಾಡ್ತಾರಂತೆ. ಅದು ಎಷ್ಟು ಕಂಬ ಹಾಕಿದ್ದಾರೆ ಅದರ ಸಂಪೂರ್ಣ ಮಾಹಿತಿ ನಮಗೆ ಗೊತ್ತಿಲ್ಲ. ಆದರೆ ನಮ್ಮ ಸ್ನೇಹಿತರು ನಮಗೆ ಮಾಹಿತಿಗಳನ್ನು ಹಂಚಿಕೊಂಡ್ರ ಪ್ರಕಾರ, ಒಂದು 25-30 ಲಕ್ಷ ರೂಪಾಯಿವರೆಗೂ ಇವರಿಗೆ ಹಣ ಸಿಕ್ಕಿದೆ ಅಂತ ಹೇಳಿಬಿಟ್ಟು ಇವರು ಹೇಳ್ತಾ ಇದ್ದಾರೆ. ಇವರ ಒಂದು ಮಗನ ಏನು ವಿದ್ಯಾಭ್ಯಾಸದ ಸಮಸ್ಯೆ ಏನಿದೆ ಅದು ಪರಿಹಾರ ಆಗಿದೆ ಅಂತೆ. ಆ ಬರಡು ಭೂಮಿಯಿಂದ ಇವರಿಗೆ ಏನೂ ಸಿಕ್ಕಿರಲಿಲ್ಲವಂತೆ, ಆದರೆ ರಾಯರು ಒಂದು ಪರೋಕ್ಷವಾಗಿ ಈ ಒಂದು ಹಣದ ಸಹಾಯನ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಕೃಷ್ಣೇಗೌಡ ಪಾಟೀಲ್ ಅವರು ಹೇಳ್ತಿದ್ದಾರೆ. ಸ್ನೇಹಿತರೆ, ನಿಜವಾಗಲೂ ರಾಯರು ಯಾವುದೋ ಒಂದು ರೂಪದಲ್ಲಿ ಬಂದು ಸಹಾಯವನ್ನು ಮಾಡೇ ಮಾಡ್ತಾರೆ. ರಾಯರನ್ನು ನಂಬಿದರೆ ಯಾವುದೇ ರೀತಿಯ ಮೋಸ ಇಲ್ಲ. ಅದು ಇವತ್ತಲ್ಲ ನಾಳೆ ಆಗಿರ್ಬೋದು ಅಥವಾ ನಾಡಿದ್ದಾಗಿರ್ಬೋದು, ನಿಮಗೆ ಅವರಿಂದ ಖಂಡಿತ ಅನುಗ್ರಹ ಅನ್ನೋದು ಸಿಕ್ಕೇ ಸಿಗುತ್ತೆ. ಆದರೆ ನೀವು ಕಾಯುವ ಒಂದು ತಾಳ್ಮೆ ನಿಮ್ಮಲ್ಲಿರಬೇಕಷ್ಟೆ. ಮತ್ತೊಂದೇನಪ್ಪ ಅಂತಂದರೆ, ರಾಯರನ್ನು ನಂಬಿ ಕೆಟ್ಟವರಿಲ್ಲವೋ ಎಂಬ ಈ ಒಂದು ಮಾತು ನಿಮ್ಗೆ ಆಲ್ರೆಡಿ ಕೇಳಿರ್ಬೋದು. ಏನಕ್ಕೆ ಅಂತಂದರೆ, ಈ ರಾಯರೇ ಹಾಗೆ ಪ್ರೀತಿಯಿಂದ ಅವರನ್ನು ಕೇಳಿಬಿಟ್ರೆ ಅವರು ಇಲ್ಲ ಅಂತ ಹೇಳೋದೇ ಇಲ್ಲ, ಖಂಡಿತ ಅವರು ಕೊಟ್ಟೇ ಕೊಡ್ತಾರೆ, ಯಾವುದೋ ಒಂದು ರೂಪದಲ್ಲಿ ಸಹಾಯ ಮಾಡೇ ಮಾಡ್ತಾರೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಕೂಡ ಈ ರೀತಿಯ ಸಾಕಷ್ಟು ಪವಾಡಗಳು ನಡೆದಿರ್ಬೋದು. ಅದು ಏನಿದ್ರು ಕೂಡ ನಮಗೊಂದು ವಾಟ್ಸಪ್ ಮುಖಾಂತರ ತಿಳಿಸ್ಕೊಡಿ. ಕೆಳಗಡೆ ಏನು ನಂಬರ್ ಕೊಡ್ತಾ ಇದ್ದೀವಿ ವಾಟ್ಸಪ್ ಮುಖಾಂತರ ತಿಳಿಸ್ಕೊಡಿ. ಹಾಗೆ ನಿಮ್ಮ ಹೆಸರು ಮತ್ತು ಊರಿನ ಹೆಸರನ್ನು ಕೆಳಗಡೆ ಏನು ನಂಬರ್ ಕೊಡ್ತಾ ಇದ್ದೀನಿ ಆ ನಂಬರ್ಗೆ ನೀವು ತಿಳಿಸೋದ್ರಿಂದ ನಾನು ರಾಘವೇಂದ್ರ ಸ್ವಾಮಿಗಳ ಸಂಬಂಧಪಟ್ಟ ಗ್ರೂಪ್ನಲ್ಲಿ ನಿಮ್ಮನ್ನು ಆ್ಯಡ್ ಮಾಡ್ತೇನೆ. ಅದರಲ್ಲಿ ರಾಯರಿಗೆ ಸಂಬಂಧಪಟ್ಟ ಎಲ್ಲ ರೀತಿಯ ಮಾಹಿತಿಗಳನ್ನು ನೀವು ಪಡ್ಕೊಳ್ಬೋದು. ಹಾಗೆ ಶ್ರೀ ರಾಘವೇಂದ್ರ ನಮಃ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬಿಡಿ. ಹಾಗೆ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಯರ ಅನುಗ್ರಹ ಎಲ್ರಿಗೂ ಸಿಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.